ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ ನಮಸ್ಕಾರ ಕ್ರಾಂತಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಲೋಕೇಶ್ವರ ಅಭಿಮಾನಿಗಳಿಂದ ಸಭೆ ತಿಪಟೂರಿನಲ್ಲಿ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ ಅವರಿಗೆ ಈ ಬಾರಿ ತಿಪಟೂರಿನಿಂದ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಲೋಕೇಶ್ವರ ಅಭಿಮಾನಿ ಬಳಗ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಸೊಪ್ಪು ಗಣೇಶ್ ಮಾತನಾಡಿ ಲೋಕೇಶ್ವರ ಅವರು ಬಡಜನರ ಕಷ್ಟಗಳ ಅರಿವಿದ್ದು ಉನ್ನತ ಪೊಲೀಸ್ ಹುದ್ದೆಯನ್ನು ಬಿಟ್ಟು ಜನರ ಸೇವೆ ಮಾಡಲು ಮುಂದಾಗಿದ್ದು ಇವರು ಬೆಂಗಳೂರಿನಲ್ಲಿ 130 ಕ್ಕೂ ಹೆಚ್ಚು ಬುದ್ಧಿಮಾಂದ್ಯ ಮಕ್ಕಳನ್ನು ಪೋಷಿಸುತ್ತಿದ್ದಾರೆ ಕಷ್ಟ ಹೇಳಿಕೊಂಡು ಬಂದವರಿಗೆ ಯಾರಿಗೂ ನಿರಾಸೆ ಮಾಡದೆ ಸಹಾಯ ಹಸ್ತ ಚಾಚಿದ್ದಾರೆ ತಿಪಟೂರು ಕ್ಷೇತ್ರದಲ್ಲಿ ಕೆಲ ನಾಯಕರು ಗೆದ್ದರು ಸೋತರು ಕಣ್ಮರೆಯಾಗುತ್ತಾರೆ ಗೆದ್ದವರ ಬಳಿ ಹೋಗಿ ಸಾಮಾನ್ಯ ಜನ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲಾಗದ ಪರಿಸ್ಥಿತಿ ತಿಪಟೂರಿನಲ್ಲಿದೆ ಜನರಿಗೆ ಈ ಸಂದರ್ಭದಲ್ಲಿ ಧೈರ್ಯ ತುಂಬುವ ಕೆಲಸವನ್ನ ಲೋಕೇಶ್ವರ ಅವರು ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ರಾಜ್ಯ ನಾಯಕರಲ್ಲಿ ಲೋಕೇಶ್ ಅವರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ನೀಡಬೇಕೆಂದು ತಿಪಟೂರಿನ ಕಾರ್ಯಕರ್ತರು ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಎಲ್ಲ ಸದಸ್ಯರು ಭಾಗವಹಿಸಿ ಒತ್ತಾಯ ಮಾಡಿದ್ದಾರೆ ವರದಿ ಆನಂದ್ ತಿಪಟೂರು ಇದು ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ ಧನ್ಯವಾದಗಳು ಲೋಕೇಶ್ವರ ಅಭಿಮಾನಿ ಬಳಗದವರಿಗೂ ನಮಸ್ತೆ ಇವತ್ತು ಮೊದಲಾಗಿ ಹೇಳೋದೇನಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷ ಆಗಿದ್ದಕ್ಕೆ ಲೋಕೇಶ್ವರ ಸಾಹೇಬರ ಬಳಗದಿಂದ ಮತ್ತು ಟಿಪ್ಟೂರ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಅಭಿನಂದನವನ್ನು ತಿಳಿಸ್ತಾ ಇದ್ದೇವೆ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರೋ ನಾವು ಲೋಕೇಶ್ವರ ಅಭಿಮಾನಿ ಬಳಗದಿಂದ ನಾವು ನಮ್ಮ ಹೈಕಮಾಂಡ್ಗೆ ಏನು ನಾವು ಕೇಳಿಸೋದು ಈ ಸರಿ ಹೊಸದಾಗಿ ಕಾಂಗ್ರೆಸ್ ಟಿಕೆಟ್ ಅನ್ನ ನಮ್ಮ ಲೋಕೇಶ್ವರ ಸಾಹೇಬರಿಗೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ಸುಮಾರು 12 ವರ್ಷದಿಂದ ರಾಜಕೀಯ ಭವಿಷ್ಯಕ್ಕೆಂದು ರೂಪಿಸ್ಕೊಂಡು ಅದಲ್ಲದಲ್ಲಿ ಹಿಂದೆ 30 ವರ್ಷದಿಂದಲೂ ಅವರು ಜನಗಳ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ರಾತ್ರಿ ಹಗಲು ಅನ್ನೋದ್ಕಲ್ಲ ರಾತ್ರಿ 12 ಗಂಟೆಗೆ ಯಾರೇ ಒಂದು ಸಹಾಯ ಕೇಳಿದ್ರು 12 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಫೋನ್ ಎತ್ತಿ ಮಾತಾಡಿ ಅಟೆಂಡ್ ಮಾಡೋ ಅಂತ ವ್ಯಕ್ತಿ ಅಂದ್ರೆ ನಮ್ಮ ಲೋಕೇಶ್ವರ ಸಾಹೇಬ್ ಒಬ್ಬರೇನೆ ಮಿಕ್ಕವರೆಲ್ಲ ಮನೇಲಿ ಇದ್ರು ಇಲ್ಲ ಅನ್ನಿಸ್ಕೊಂಡು ರೀತಿಲಿ ಇದ್ದಾರೆ ಹಾಗಾಗಿ ಈ ಸರಿ ನಮ್ಮ ಲೋಕೇಶ್ವರ ಸಾಹೇಬರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಹೈಕಮಾಂಡ್ಗೆ ನಾವು ಎಲ್ಲ ಒತ್ತಾಯಿಸ್ತಾ ಇದೀವಿ ನೀವೇ ನೋಡಿರೋ 2 ವರ್ಷ ಕೊರೋನಾ ಬಂದು ಯಾರು ರೋಡ್ ಬಂದು ಸಹಾಯ ಮಾಡಕ್ ನಿಂತಿರಲಿಲ್ಲ ಒಂದೇನಾರ ಟಿಪ್ಟೂರಿಂದ ಬೇರೆ ಕಡೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಲೋಕೇಶ್ವರ್ ಮುಂದೆ ನಿಂತ್ಕೊಂಡು ಪ್ರತಿ ಒಂದು ಹಾಸ್ಪಿಟ್ಲಿಗೆ ಒಂದ ಅವ್ರ ಕಷ್ಟ ಸುಖವನ್ನ ಬಂದಿಸ್ತಾ ಮತ್ತೆ ರೋಡ್ಗೆ ಇಳಿದು ಒಂದ ರೋಡ್ ಅಲ್ಲಿರುವಂತ ಅನ್ನ ಸಿಗ್ಲಿಲ್ಲಂತವ್ರಿಗೆ ಬೆಳಗಿಂದ ತಿಂಡಿ ಮಧ್ಯಾಹ್ನ ಊಟ ಅದಲ್ಲೆಲ್ಲ ಕಿಟ್ಟು ಕಿಟ್ಟು ಸಹ ಎರಡು ಫಸ್ಟ್ನೇ ಟ್ರಿಪ್ 1800 ಕಿಟ್ಟು ಎರಡನೇ ಲೈಗೆ 3500 ಕಿಟ್ಟನ್ನು ಸಹ ಎಲ್ಲ ಜನಕ್ಕೂ ತಲುಪ್ತಾರೆ ಅದಲ್ಲದೆ ಎಲ್ಲ ಸಮುದಾಯದನ್ನು ಒಗ್ಗೂಡಿಸ್ಕೊಂಡು ಹೋಗೋಂಥ ವ್ಯಕ್ತಿ ಅಂದರೆ ನಮ್ಮ ಲೋಕೇಶ್ವರ ಸಾಹೇಬರು ಯಾವುದೇ ಥರದ ಜಾತಿ ಭೇದ ಮಾಡದೆ ಏಕೈಕ ವ್ಯಕ್ತಿ ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋದನ್ನು ನಮ್ಮ ಲೋಕೇಶ್ವರ ಸಾಹೇಬರು ಹಾಗಾಗಿ ಅವ್ರಿಗೆ ಈ ಸರಿ ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಸಮಾಜದವರಾಗಿ ಒಂದು ಮಠಗಳು ಬೆಳೆಸೋದಾಗಿರ್ಬೋದು ದೇವಸ್ಥಾನಗಳ ಒಂದು ಬೆಳೆಸೋದಾಗಿರ್ಬೋದು ತುಂಬಾ ಆಸಕ್ತಿ ಹೊಂದಿದ್ದಾರೆ ಹಾಗೆ ಮಠಗಳು ಹಾಗೆ ದೇವಸ್ಥಾನಗಳು ಅವುಗಳಿಗೆ ಏನು ಅದನ್ನ ಬೆಳೆಸುವ ಒಂದು ರೀತಿ ಆಗಿರ್ಬೋದು ಹಾಗೆ ಒಂದು ಸಮಾಜ ಸೇವೆ ಆಗಿರ್ಬೋದು ಹಾಗೆ ಆಡಳಿತಾತ್ಮಕವಾಗಿ ಕೂಡ ತುಂಬಾ ತಿಳಿದಿದ್ದಾರೆ ಸೊ ಆಡಳಿತಾತ್ಮಕವಾಗಿ ಹೇಗೆ ಒಂದು ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ಗೊತ್ತಿದೆ ಹಾಗೆ 2 ಸಲ ನಿಂತು ಸೋತಿರೋದ್ರಿಂದ ಈ ಸಲ ಟಿಕೆಟ್ ಕೊಟ್ರೆ ಖಂಡಿತವಾಗಿ ಅವ್ರು ಗೆಲ್ತಾರೆ ಹಾಗೆ ಜನಗಳ ಅಭಿಪ್ರಾಯ ಕೂಡ ಅವ್ರಿಗೆ ಕೊಡ್ಲಿ ಅನ್ನೋದಿದೆ ಸೊ ಹಾಗೆ ಎಲ್ಲಾ ಸಮಾಜದವರು ಬೆಳೆಸೋದಾಗಿರ್ಬೋದು ಹಾಗೆ ಸಮಾಜ ಸೇವೆಯನ್ನು ಮಾಡೋದಾಗಿರ್ಬೋದು ಅದರಲ್ಲಿ ತುಂಬಾನೇ ಮುಂದೆ ಇದ್ದಾರೆ ಅಂತ ಹೇಳ್ತಾ ಅವ್ರಿಗೆ ಟಿಕೆಟ್ ಕೊಡಿ ಅಂತ